श्री गुरुभ्यो नमः हरिः ॐ यतो चन्वाद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतुमुपकल्याणं हरिर्हयमुकाभितः गुरुश्च मध्वनामा मे वरदोऽस्तु निरन्तरं वाणी ते करवाण्यम्ब चरणोरुधि सर्वदा मद्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಚಾತುರ್ಮಾಸದ ಪರಮ ಪವಿತ್ರವಾಗಿರುವಂತಹ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಚಾತುರ್ಮಾಸದಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ಲರೂ ಮಾಡಲಿಕ್ಕೆ ಬರುವಂತಹ ನಿಯಮಗಳೇನು, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು, ಇದು ಬಹಳ ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿರುವಂತಹ ವಿಷಯ. ಚಾತುರ್ಮಾಸ ಒಂದು ಪರ್ವಕಾಲದಲ್ಲಿ ನಾಲ್ಕು ತಿಂಗಳ ಪರ್ಯಂತರವಾಗಿ ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಅದನ್ನು ಇವತ್ತು ತಿಳಿಲಿಕ್ಕೆ, ಸಂಕ್ಷಿಪ್ತವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮುಖ್ಯವಾಗಿ ಸರ್ವರೂ ಪಾಲನೆ ಮಾಡಲೇಬೇಕಾಗಿರುವಂತಹ ಧರ್ಮಗಳನ್ನು ಹೇಳ್ತಾ ಇದೆ ಅಗ್ನಿಪುರಾಣದಲ್ಲಿ ಬಂದಿರುವಂಥದ್ದು. ಈ ನಿಯಮಗಳನ್ನು ಎಲ್ಲರೂ ಅವಶ್ಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲನೇ ನಿಯಮ, 10 ವಿಧವಾದ ನಿಯಮಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಕ್ಷಮೆ, ಸತ್ಯ, ದಯಾ, ದಾನ, ಶೌಚ, ಇಂದ್ರಿಯ ನಿಗ್ರಹ, ದೇವಪೂಜೆ, ಅಗ್ನಿಹೋತ್ರ, ಸಂತೋಷ ಮತ್ತು ಅಸ್ತೇಯ, ಅಂದರೆ ಕದಿಯದೇ ಇರೋದು. ಕೊನೆಗೆ ಈ 10 ನಿಯಮಗಳನ್ನು ಎಲ್ಲರೂ ಅವಶ್ಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಅಗ್ನಿಪುರಾಣದಲ್ಲಿ ಬಂದಿರುವಂಥದ್ದು. ಈ 10 ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಮೊದಲನೇದಾಗಿ ಕ್ಷಮ, ಎಲ್ಲರ ಮೇಲೆ ಕ್ಷಮ ಮಾಡಬೇಕಂತೆ. ಜ್ಞಾನಿಗಳ ಸ್ವಭಾವವೇ ಅಂಥದ್ದು, ಕ್ಷಮಾಗುಣ ಇರಬೇಕು. ಭೂಮಿಗೆ ಇರುವಂತಹ ದೊಡ್ಡ ಗುಣ ಅದು ಕ್ಷಮಾಗುಣ. ಮಲಮೂತ್ರಾದಿ ವಿಸರ್ಜನೆಯನ್ನು ಮಾಡಿದರೂ ಭೂಮಿಯ ಮೇಲೆ ರಕ್ಷಣೆ ಮಾಡುವಂಥವಳು ಭೂತಾಯಿ, ಅಷ್ಟು ಆ ಕ್ಷಮಾಗುಣ ಇರಬೇಕು. ಎರಡನೆಯದಾಗಿ ಸತ್ಯ, ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು. ಮೂರನೇದಾಗಿ ದಯಾ, ಎಲ್ಲರ ಮೇಲೆ ದಯಾ ಪಡಬೇಕು, ಅತ್ಯಂತ ಮುಖ್ಯವಾಗಿರುವಂಥದ್ದು. ನಾಲ್ಕನೇದಾಗಿ ದಾನವನ್ನು ಮಾಡೋದನ್ನು ಕಲ್ತ್ಕೋಬೇಕು. ಯಾಕೆ ಅಂದರೆ ನಾಳೆವರೆಗೂ ನಾವು ಬದುಕಿರ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದ್ದಂಥ ಸಮಯದಲ್ಲಿ ನಮ್ಮ ಶಕ್ತ್ಯಾನುಸಾರವಾಗಿ ದಾನವನ್ನು ಮಾಡೋದನ್ನು ಕಲಿಬೇಕು. ಇನ್ನು ಶೌಚ ಅಂತ ಹೇಳ್ತಾರೆ, ಶುಚಿತ್ವ, ಅದು ಬಾಹ್ಯವಾದ ಶೌಚ ಆಗಿರ್ಬೋದು, ಆಂತರಿಕ ಶೌಚ ಆಗಿರ್ಬೋದು, ಎರಡೂ ಶೌಚವನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕು. ಇನ್ನು ಇಂದ್ರಿಯ ನಿಗ್ರಹ, ಯಾವಾಗಲೂ ಎಲ್ಲ ಇಂದ್ರಿಯಗಳನ್ನು, ಏಕಾದಶ ಇಂದ್ರಿಯಗಳು ನಮಗೆ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, 11 ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಕೋಬೇಕು. ದೇವಪೂಜಾ, ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು. ಅಗ್ನಿಹೋತ್ರ, ಅವರವರಿಗೆ ಅಗ್ನಿಹೋತ್ರವನ್ನು ಹೇಳಿದ್ದಾರೆ. ಗೃಹಸ್ಥರಿಗೆ ವೈಶ್ವದೇವ ಮಾಡ್ರಿ ಅಂತ ಹೇಳಿದ್ದಾರೆ, ಬ್ರಹ್ಮಚಾರಿಗಳಿಗೆ ಅವರದೇ ಆದ ಅಗ್ನಿ ಕಾರ್ಯ ಮಾಡ್ರಿ ಅಂತ ಹೇಳಿದ್ದಾರೆ. ಒಳ್ಳೊಳ್ಳೆ ಅವಕಾಶ ಇದ್ದಂಥವರು ಅವರು ಹೋಮಾದಿಗಳನ್ನು, ಅಗ್ನಿಹೋತ್ರವನ್ನಿಟ್ಟು ಆ ಭಗವಂತನ ಸಂತೋಷವನ್ನು ಪಡಿಸಿ. ಇನ್ನು ಯಾವಾಗಲೂ ಸಂತೋಷವಾಗಿರುವಂಥದ್ದು, ಮಾನಸಿಕವಾದ ಸಂತೋಷ, ದುಗುಡವನ್ನು ಇಟ್ಟುಕೊಳ್ಳದೇ ಇರುವಂಥದ್ದು, ಅಸ್ತೇಯ, ಕದಿಯದೇ ಇರುವಂಥದ್ದು, ಇವು 10 ಸಾರ್ವಕಾಲಿಕವಾಗಿರುವಂತಹ ನಿಯಮಗಳು, ಧರ್ಮಗಳು ಅಂತ ಹೇಳ್ತಾರೆ. ಇವು ಇಷ್ಟನ್ನು ಯಾರು ಪಾಲನೆ ಮಾಡೋದಿಲ್ಲೋ ಅವರಿಗೆ ಯಾವ ವ್ರತ ಮಾಡಿದರೂ ಅವರಿಗೆ ಫಲ ಕೊಡೋದಿಲ್ಲ.
ಇನ್ನು ಉಪವಾಸ ಸಂದರ್ಭದಲ್ಲಿ ಏಕಾದಶ್ಯಾದಿ ಕೃಷ್ಣ ಜನ್ಮಾಷ್ಟಮಿ ಮೊದಲಾದ ಉಪವಾಸಗಳಲ್ಲಿ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಉಪವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಉಪವಾಸಕ್ಕೆ ಭಂಗ ತರುವಂತಹ ಲಕ್ಷಣಗಳನ್ನು ಹೇಳ್ತಾರೆ. ಯಾವ್ಯಾವುದು ಆ ಉಪವಾಸ ವ್ರತಕ್ಕೆ ಭಂಗ ತರುವಂಥದ್ದು? ಒಂದಕ್ಕಿಂತ ಹೆಚ್ಚು ಸಲ ನೀರನ್ನು ಕುಡಿಯುವಂಥದ್ದು, ತಾಂಬೂಲ ಚರ್ಮಣ ಎಲೆ ಅಡಿಕೆಯನ್ನು ಹಾಕ್ಕೊಳ್ಳುವಂಥದ್ದು, ಹಗಲು ನಿದ್ರೆಯನ್ನು ಮಾಡುವಂಥದ್ದು. ಶಾಸ್ತ್ರ ಮತ್ತು ವೈಜ್ಞಾನಿಕವಾಗಿ ನೋಡೋದಾದರೆ ರಾತ್ರಿ ಮಾತ್ರ ಮಲಗಬೇಕು, ಬೆಳಗ್ಗೆ ಹೊತ್ತು ಮಲಗಬಾರ್ದು. ಆ ಮಲಗುವಂಥದ್ದು, ಮೈಥುನ, ಆಮೇಲೆ ಇವೆಲ್ಲ ಉಪವಾಸ ವ್ರತಕ್ಕೆ ಭಂಗವನ್ನುಂಟು ಮಾಡುವಂತಹ ನಿಷಿದ್ಧ ಕಾರ್ಯಗಳು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವನ್ನು ಮಾಡಬಾರದು. ಇನ್ನು ವ್ರತ ಮಾಡಿದ ಮೇಲೆ, ಚಾತುರ್ಮಾಸ್ಯಾದಿ ವ್ರತ ಮಾಡಿದ ಮೇಲೆ ನಾವು ಮಾಡುವಂತಹ ಮುಖ್ಯವಾದ ಕರ್ತವ್ಯ ಏನು ಅಂದರೆ ಅವಶ್ಯಕವಾದ ಸಾಧನ. ನಾನು ಹಿಂದಿನ ದಿವಸ ಚಾತುರ್ಮಾಸ್ಯದಲ್ಲಿ ಮಾಡಬೇಕಾಗಿರುವಂತಹ ವ್ರತಗಳು ಯಾವ್ಯಾವುದು ಅಂತ ನಾವು ತಿಳಿದುಕೊಂಡಿದ್ದೀವಿ. ಇನ್ನೂ ಹಲವಾರು ವ್ರತಗಳಿದೆ, ಅದನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ. ಇದು ಅತ್ಯಂತ ಅವಶ್ಯಕವಾಗಿರೋದ್ರಿಂದ ಇದನ್ನು ಮೊದಲಿಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವ್ರತವನ್ನು ಮಾಡಿದ ಮೇಲೆ ಪೂರ್ಣವಾದ ಫಲ ಬರಬೇಕು ಅಂದರೆ ನೀವೇನು ಮಾಡಬೇಕು? ಜಪವನ್ನು ಮಾಡಬೇಕು. ಭಗವಂತನ ಅಷ್ಟಾಕ್ಷರ ಮಹಾಮಂತ್ರಗಳಾಗಿರ್ಬೋದು, ಅವರವರು ಉಪದೇಶ ಮಾಡಿಸ್ಕೊಂಡಿರುವಂತಹ ಮಂತ್ರಗಳಾಗಿರ್ಬೋದು, ರಾಮಕೃಷ್ಣಾದಿ ಮಂತ್ರಗಳು, ಅವನ್ನು ಜಪವನ್ನು ಮಾಡಬೇಕು. ಯಥಾಶಕ್ತಿಯಾಗಿ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ದಾನ, ಯಥೇಚ್ಛವಾಗಿ ದಾನವನ್ನಾಗಿ ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು, ಗುರುಪೂಜೆಯನ್ನು ಮಾಡಬೇಕು, ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಭಗವಂತ ಎಲ್ಲ ಕಡೆ ಇದ್ದಾನೆ. ಆ ಭಗವಂತನನ್ನು ನಮಗೆ ಎಲ್ಲ ಕಡೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜ್ಞಾನಿಗಳು ಎಲ್ಲ ಕಡೆ ಭಗವಂತನನ್ನು ಕಾಣ್ತಾರೆ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರೋ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ, ಬಂಡೂಣಿ ಎಂದದಿ ನಾಮಾಮೃತವ ಸವಿಯೋರೋ, ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರೋ. ಜ್ಞಾನಿಗಳ ಸ್ವಭಾವ ಎಲ್ಲ ಕಡೆ ಭಗವಂತನನ್ನು ಕಾಣುವಂಥವರು. ಈಶಿತವ್ಯರೆಂಬರೋ ಕಾಂತ ಭಕ್ತರು, ದೇಶ ಕಾಲೋಚಿತ ಧರ್ಮ ಕರ್ಮ ಸಕ್ತರು, ಆಶ ಕ್ರೋಧ ಲೋಭ ಮೋಹ ಪಾಶ ಮುಕ್ತರು, ಈಸು ಜನರೇ ಶಾಪಾನುಗ್ರಹ ಶಕ್ತರು. ಎಂಥ ಜ್ಞಾನಿಗಳ ಸ್ವಭಾವ ಅಂದರೆ ಜಗನ್ನಾಥದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಬಿಡರು ತಮ್ಮ ಸ್ವಧರ್ಮಗಳೇನು ಬಂದರು, ಬಡರೋ ದೈನ್ಯ ಒಬ್ಬರಿಗೂ ಲೋಕ ವಂದ್ಯರು, ಪಿಡಿಯರೋ ನಿನ್ನ ದ್ವೇಷಿಗಳಿಂದೇನು ಬಂದರು, ಕೊಡುವರು ಬೇಡಿ ದಿಷ್ಟಾರ್ಥ ನಿತ್ಯಾನಂದರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖ ಬಿತ್ತು ಕಾಯೋ ಕರುಣಾ ಸಾಗರ. ಬಹಳ ಸುಂದರವಾಗಿ ಜಗನ್ನಾಥ ದಾಸರು ಆ ಸಜ್ಜನರ ಸಹವಾಸವನ್ನು ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ಸಜ್ಜನರು ಹೇಗಿರ್ತಾರೆ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಜ್ಞಾನಿಗಳಿಗೆ ಅವಶ್ಯವಾಗಿ ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ಅದರಲ್ಲೂ 24 ಕೇಶವಾದಿ ನಾಮಗಳು ಅಂತ ಅನುಸಂಧಾನ ಮಾಡಿ 24 ಜನಕ್ಕೆ, ದಂಪತಿಗಳಿಗೆ ಕರೆದು ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ ಒಂದು ದಂಪತಿಗಾರು ಕರೆದು ಭೋಜನವನ್ನು ಮಾಡಿಸಿ ಅದಾದ ಮೇಲೆ ಆ ವ್ರತದ ಸಂಪೂರ್ಣವಾದ ಫಲ ಬರಲಿಕ್ಕೋಸ್ಕರವಾಗಿ ಜಲಪಾತ್ರೆಯನ್ನು, ನೀರು ತುಂಬಿರುವಂತಹ ಪಾತ್ರೆಯನ್ನು, ಭೋಜನ ಪಾತ್ರೆಯನ್ನು, ಮುದ್ರಿಕೆಯನ್ನು, ಛತ್ರಿಯನ್ನು, ಆಸನ, ಕೂತ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಆಸನ ಆಗಿರ್ಬೋದು, ಅಥವಾ ಶಯ್ಯಾದಾನ, ಹಾಸಿಗೆಯನ್ನು ದಾನ ಕೊಡಬೇಕು, ವಸ್ತ್ರವನ್ನು ಉಟ್ಟುಕೊಳ್ಳುವಂತಹ ಮತ್ತು ಹೊದೆಯುವಂತಹ ವಸ್ತ್ರವನ್ನು, ಪೂರ್ಣ ಕುಂಭವನ್ನು, ನೀರು ತುಂಬಿರುವಂತಹ ಪೂರ್ಣವಾದ ಕುಂಭವನ್ನು, ಕಲಶವನ್ನು, ಗೋವನ್ನು, ಸುವರ್ಣ ಬಂಗಾರವನ್ನು, ಪಾದುಕೆ ಚಪ್ಪಲಿಯನ್ನು ದಾನವನ್ನಾಗಿ ಸತ್ಪಾತ್ರರಿಗೆ ನೀಡಬೇಕು ಅಂತ ಹೇಳ್ತಾರೆ. ಅಷ್ಟು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅಗ್ನಿಪುರಾಣ ನಮಗೆ ಹೇಳ್ತಾ ಇದೆ. ಜಲಪಾತ್ರಂ ಚ ಅನ್ನಪಾತ್ರಂ, ಅವರವರ ಯೋಗ್ಯತಾನುಸಾರವಾಗಿ ಅವಶ್ಯವಾಗಿ ಈ ಚಾತುರ್ಮಾಸದಲ್ಲಿ ವ್ರತವನ್ನು ಮಾಡಬೇಕಪ್ಪ. ಸ್ತ್ರೀಯರಾಗಿರುವಂಥವ್ರು
ವಿವಾಹಿತಳಾಗಿರುವಂತಹ ಸ್ತ್ರೀ ತನ್ನ ಪತಿಯ ಅನುಜ್ಞೆಯನ್ನು ಪಡೆದು ಆ ವ್ರತವನ್ನು ಮಾಡಬೇಕು, ಆಗ ಮಾತ್ರ ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಮಾಸಗಳಲ್ಲಿ 12 ಮಾಸಗಳಿದೆ, ಆ 12 ಮಾಸಗಳಲ್ಲಿ ತಾರತಮ್ಯವನ್ನು ಹೇಳ್ತಾರೆ, ಯಾವ ಮಾಸಕ್ಕಿಂತ ಯಾವ ಮಾಸ ಶ್ರೇಷ್ಠ. ಸಾಮಾನ್ಯವಾಗಿ ಮೊಸರಿದೆ ಅಲ್ಲ, ಮೊಸರಿಗಿಂತಲೂ ತುಪ್ಪ ಬಹಳ ಶ್ರೇಷ್ಠವಾಗಿರುವಂಥದ್ದು ಸ್ಕಾಂದ ಪುರಾಣದಲ್ಲಿ ಬಂದಿರುವಂತಹ ವಾಕ್ಯ. ಇನ್ನು ಕಾರ್ತೀಕ ಮಾಸಕ್ಕಿಂತ ಕಾರ್ತೀಕ ಮಾಸ ಸಾಮಾನ್ಯವಾಗಿ ಎಲ್ಲ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಆ ಕಾರ್ತೀಕಕ್ಕಿಂತಲೂ ಮಾಘ ಮಾಸ, ಮಾಘಕ್ಕಿಂತಲೂ ವೈಶಾಖ ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಮಾಸದಲ್ಲಿ ಮಾಡುವಂತಹ ಯಾವುದೇ ಧಾರ್ಮಿಕವಾದ ಕಾರ್ಯಗಳು ಭೂಮಿಯಲ್ಲಿ ಒಳ್ಳೆಯ ಫಲವತ್ತಾದ ಭೂಮಿಯಲ್ಲಿ ಬೀಜವನ್ನು ನೆಟ್ಟಾಗ ಹೇಗೆ ಬೆಳೆದು ದೊಡ್ಡದಾಗಿರುವಂತಹ ಮರವಾಗಿ ಫಲಪುಷ್ಪಾದಿಗಳನ್ನು ನೀಡುತ್ತದೋ ಹಾಗೆ ಆ ಫಲ ಬಿಡ್ತಾ ಇದೆ ಅಂತೆ. ತಸ್ಮಿನ್ ಮಾಸೇ ಕೃತೋ ಧರ್ಮೋ ವರ್ಧತೆ ವಟಬೀಜವತ ಅಂತ ಸ್ಕಂದ ಪುರಾಣ ಹೇಳ್ತಾ ಇದೆ. ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ವೈಶಾಖ ಮಾಸ. ಇನ್ನು ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಎಲ್ಲ ಮಾಸ ಮಹಾತ್ಮೆಯಲ್ಲೂ ನಾವು ಪ್ರತಿನಿತ್ಯ ಹೇಳ್ತಾನೆ ಬಂದಿದ್ದೀನಿ, ಎಲ್ಲ ಮಾಸ ಮಹಾತ್ಮೆಗಳು ಹೇಳ್ತಾ ಇದ್ದಾವೆ. ಅದರಲ್ಲೂ ಅತ್ಯಂತ ಶ್ರೇಷ್ಠವಾಗಿ ನ ಮಾಘಸ್ನಾನ ಪರಮೋಸ್ತಿ ಧರ್ಮೋ, ಎಷ್ಟು ಪರಮ ಪವಿತ್ರವಾಗಿರುವಂತಹ ವಿಷಯವನ್ನು ಸ್ಕಾಂದ ಪುರಾಣ ಬಿಡಿಸಿ ಹೇಳ್ತಾ ಇದೆ. ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ ಸ್ನಾನ ವಿಹಿತವಾಗಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಯಾರು ಈ ಸ್ನಾನವನ್ನು ಮಾಡ್ತಾರೋ ಪ್ರತಿನಿತ್ಯ ಬೆಳಗ್ಗೆ ಎದ್ದು. ಮಾಸಗಳಲ್ಲೇ ಕಾರ್ತೀಕ ಮಾಸ ನಾವೀಗ ಹೇಳಿದಾಗೆ ಕಾರ್ತೀಕ ಮಾಸದ ಒಂದು ಫಲ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇತರ ಮಾಸಗಳಲ್ಲಿ ಮಾಡುವಂತಹ ಸ್ನಾನದ 1000 ಪಟ್ಟು ಫಲ ಕಾರ್ತೀಕ ಮಾಸ ಸ್ನಾನದಿಂದ ಬರ್ತಾ ಇದೆ. ಅದಕ್ಕಿಂತಲೂ 1000 ಪಟ್ಟು ಫಲ ಮಾಘ ಮಾಸದಿಂದ ಬರ್ತಾ ಇದೆ ಸ್ನಾನದಿಂದ. ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದೂ ಇಲ್ಲ ಅಂದ್ಬಿಡ್ತಾರೆ. ಅಷ್ಟು ಶ್ರೇಷ್ಠವಾದದ್ದು ಆ ಮಾಘ ಸ್ನಾನ. ಉಪವಾಸವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡಬೇಕು. ಇನ್ನು 4 ಯುಗಗಳಲ್ಲಿ 4 ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾರೆ. ಏನೇನು ಮಾಡಬೇಕು? ಮೊದಲನೇದಾಗಿ ಕೃತಯುಗದಲ್ಲಿ ತಪಸ್ಸು ಧ್ಯಾನವನ್ನು ಮಾಡಬೇಕು, ತ್ರೇತಾಯುಗದಲ್ಲಿ ಜ್ಞಾನ ಮತ್ತು ಯಜ್ಞ, ದ್ವಾಪರದಲ್ಲಿ ಯಜ್ಞ ಮತ್ತು ಅರ್ಚನ ವಿಶೇಷವಾಗಿ, ಮತ್ತು ಕಲಿಗಾಲದಲ್ಲಿ ದಾನ ಮತ್ತು ಕೀರ್ತನ. ಅದನ್ನೇ ದಾಸರು ಜ್ಞಾನಿಗಳು ಎಲ್ಲರೂ ಹೇಳಿರುವಂಥದ್ದು, ದಾನ ಮತ್ತು ಗಾನ ಕಲಿಯುಗದಲ್ಲಿ ಕೈಗೂಡುವನು ರಂಗವಿಠಲ. ನಾನು ಮೇಲೆ ಮೇಲೆ ಹೇಳ್ತಿರ್ತೀನಿ. ಹಾಗಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ 4 ಯುಗಗಳಲ್ಲಿ 1 ತೀರ್ಥಗಳು ಪ್ರಧಾನವಾಗಿರುವಂಥದ್ದು. ಕೃತಯುಗದಲ್ಲಿ ಪುಷ್ಕರ, ದ್ವಾಪರಯುಗದಲ್ಲಿ ಕುರುಕ್ಷೇತ್ರ, ತ್ರೇತಾಯುಗದಲ್ಲಿ ನೈಮಿಷಾರಣ್ಯ, ಕಲಿಯುಗದಲ್ಲಿ ಗಂಗಾ. ಹಾಗಾಗಿ ಗಂಗಾ ಸ್ಮರಣೆಯನ್ನು ಮಾಡಬೇಕು, ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ದಕ್ಷಿಣಾಯಣದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಸಾಮಾನ್ಯವಾಗಿ ಏನೇನು ಮಾಡಬಾರದು, ಇಲ್ಲೆಲ್ಲ ಮಾಡೋದನ್ನು ಹೇಳಿದ್ವಿ ಏನೇನು ಮಾಡಬೇಕು ಅಂತ, ಏನು ಮಾಡಬಾರದು ಅಂತಲೂ ಹೇಳಿಬಿಡ್ತಾರೆ. ಗೃಹ ಪ್ರವೇಶ, ದೇವತಾ ಪ್ರತಿಷ್ಠೆ, ವಿವಾಹ, ಚೌಲ, ಉಪನಯನ ಇವೆಲ್ಲವೂ ಈ ಉತ್ತರಾಯಣದಲ್ಲಿ ಮಾತ್ರ ಮಾಡಬೇಕು, ದಕ್ಷಿಣಾಯಣ ನಿಷಿದ್ಧವಾಗಿರುವಂಥದ್ದು. ಹಾಗಾಗಿ ದಕ್ಷಿಣಾಯಣದಲ್ಲಿ ಈ ಕೆಲಸಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಅತ್ಯಂತ ಮುಖ್ಯವಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೆ ಮನಃಪ್ರಸಾದ, ಮನಸ್ಸನ್ನು ಶಾಂತವಾಗಿಟ್ಕೋಬೇಕು, ಸಮಾಧಾನದಿಂದ ಕರ್ಮವನ್ನು ಮಾಡಬೇಕು, ಪ್ರತಿನಿತ್ಯ ಆಚಮನ ಮಾಡಬೇಕು. ಕರ್ಮಾದಿಗಳ ಅಂಗವಾಗಿ 4 ದಾನವನ್ನು ಕೊಡಬೇಕು. ಅಭಿಗಮ್ಯೇ ಕೃತೇ ದಾನಂ ತ್ವೇತಾ ಸ್ವಾಯುವ ದೀಯತೆ ದ್ವಾಪರೇ ಯಾಚಮಾನಾಯ ಸೇವಾದಾನಂತೂ ನಿಷ್ಫಲಂ. ಪರಾಶರ ಸ್ಮೃತಿಯಲ್ಲಿ ಬಂದಿರುವಂಥದ್ದು, ಅವರು ಕೇಳೋಕ್ಕಿಂತ ಮುಂಚೆ ನಾವು ದಾನ ಕೊಡೋದಿದೆ ಅಲ್ಲ, ಅದು ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು, ಅದು ಬಹಳಷ್ಟು ಫಲವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಇನ್ನು ಕಲಿಯುಗದಲ್ಲಿ
ವಿಶೇಷವಾದ ಫಲ ಹೇಳ್ತಾರೆ. ಕೃತಯುಗದಲ್ಲಿ 10 ವರ್ಷ ಮಾಡಿದರೆ ಏನು ಫಲ ಬರಬೇಕು, ತ್ರೇತಾಯುಗದಲ್ಲಿ 6 ತಿಂಗಳು ಮಾಡಿದರೆ ಏನು ಫಲ ಬರಬೇಕು, ದ್ವಾಪರ ಯುಗದಲ್ಲಿ 1 ತಿಂಗಳು ಮಾಡಿದರೆ ಏನು ಫಲ ಬರಬೇಕು, ಕಲಿಯುಗದಲ್ಲಿ 1ದಿನಕ್ಕೆ ಬರ್ತಾ ಇದೆ, ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ಕಲಿಯುಗದ ಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳು ಅಪೇಕ್ಷೆ ಪಡ್ತಾರಂತೆ, ಕಲಿಯುಗದಲ್ಲಿ ನಾವು ಹುಟ್ಟಬೇಕು, ಅವತಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ಕಲಿಯುಗದ ಧರ್ಮ ಅಂತ ಹೇಳ್ತಾರೆ. ಇನ್ನು ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಲಿಕ್ಕೆ ಬರುವಂತಹ ಇನ್ನೂ ಹಲವಾರು ವ್ರತಗಳಿದೆ, ಅದನ್ನು ನೋಡೋಣ. ಏನೇನು ವ್ರತವನ್ನು ಮಾಡಬಹುದು ಸಾಮಾನ್ಯವಾಗಿ ಅಂತ ಕೇಳಿದರೆ, 4 ತಿಂಗಳು ಪರ್ಯಂತರವಾಗಿ ಏಕಭುಕ್ತ ಅಂದರೆ ಒಂದೇ ಹೊತ್ತು ಊಟವನ್ನು ಯಾರು ಮಾಡ್ತಾರೋ ಅವರಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗ್ತಾ ಇದೆ. ಇದು ಒಂದು ವ್ರತ, 4 ತಿಂಗಳು ಪರ್ಯಂತರವಾಗಿ ಒಂದೇ ಹೊತ್ತು ಊಟ ಮಾಡುವಂಥದ್ದು. ಇನ್ನು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಈ ಚಾತುರ್ಮಾಸ ಕಾಲದಲ್ಲಿ ತಿಲತರ್ಪಣವನ್ನು ವ್ರತವನ್ನಾಗಿ ತೆಗೆದುಕೊಂಡ್ರೆ, ತಿಲತರ್ಪಣವನ್ನು ಕೊಡ್ತೀನಿ ಅಂತ ಒಂದು ವ್ರತವನ್ನಾಗಿ ಸ್ವೀಕಾರ ಮಾಡಿದರೆ ಅವರಿಗೆ ಭಗವಂತನ ವಿಶೇಷವಾದ ಅನುಗ್ರಹ, ಕೊನೆಗೆ ವಿಷ್ಣು ಲೋಕ ವಾಸ ಅಂತ ಹೇಳ್ತಾರೆ. ಹಾಲು, ಮೊಸರು, ಮಜ್ಜಿಗೆ, ಬೆಲ್ಲ ಇವೆಲ್ಲವನ್ನು ಈ 4 ತಿಂಗಳು ಪರ್ಯಂತರವಾಗಿ ತ್ಯಾಗವನ್ನು ಮಾಡಿದರೆ ಚಿರಕಾಲ ಮುಕ್ತಿ ಪ್ರಾಪ್ತಿ, ವೈಷ್ಣವ ಲೋಕ ವಿಷ್ಣು ಲೋಕವನ್ನು ಪಡಿತಾ ಇದ್ದಾರೆ. ಪ್ರತಿನಿತ್ಯ ಅಮಲಕ ಸ್ನಾನ ಅಂದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ಸಂಕಲ್ಪಪೂರ್ವಕವಾಗಿ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರಿಗೆ ವಿಶೇಷವಾದ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ. ಮೌನ ವ್ರತವನ್ನು ಮಾಡೋದ್ರಿಂದ ಭಗವಂತನ ವಿಶೇಷ ಅನುಗ್ರಹ, ಕೊನೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗ್ತಾ ಇದೆ. ಸ್ವಯಂ ಪಾಕ ಭೋಜನ ಅಂದರೆ ತಾನೇ ಸ್ವತಃ ಅಡಿಗೆಯನ್ನು ಮಾಡಿಕೊಂಡು ಯಾರು ಊಟವನ್ನು ಮಾಡ್ತಾರೋ ಅದು ಒಂದು ವ್ರತ. 4 ತಿಂಗಳು ಪರ್ಯಂತರವಾಗಿ ಸ್ವಯಂ ಪಾಕವನ್ನು ಯಾರು ಮಾಡ್ತಾರೋ ಅವರಿಗೆ 10,000 ವರ್ಷ ಇಂದ್ರಲೋಕವಾಸ ಅಂತ ಹೇಳ್ತಾರೆ. ನೋಡಿ ಎಷ್ಟೆಲ್ಲ ವ್ರತಗಳನ್ನು ಹೇಳ್ತಾ ಇದ್ದಾರೆ. ಇದು ಈ ವ್ರತಗಳಿಗೆಲ್ಲ ಎಷ್ಟು ಸುಲಭವಾದ ವ್ರತಗಳು ಅಂದರೆ ಎಲ್ಲೂ ಏನೂ ಹೋಗಿ ಸಾಮಾನು ತಗೊಂಡ್ಬರಬೇಕಾಗಿಲ್ಲ, ಅಂಗಡಿಗೆ ಹೋಗಿ ಮನೆಯಲ್ಲೇ ಕೂತು ಎಲ್ಲರೂ ಮಾಡಲಿಕ್ಕೆ ಬರುವಂಥದ್ದು. ಪ್ರತಿನಿತ್ಯ ಭೂಮಿಯಲ್ಲಿ ಯಾರು ಮಲಗ್ತಾರೋ, ಭೂಮೋ ಪ್ರಸ್ತಾರ ಶಾಗೀಚ ವಿಪ್ರೋ ಮುನಿವರೋ ಭವೇ, ಭವಿಷ್ಯ ಪುರಾಣ ನಮಗೆ ಹೇಳ್ತಾ ಇರುವಂಥದ್ದು ಪ್ರತಿನಿತ್ಯ 4 ತಿಂಗಳು ಪರ್ಯಂತರವಾಗಿ ಭೂಮಿಯ ಮೇಲೆ ಯಾರು ಮಲಗ್ತಾರೋ ಅದೊಂದು ವ್ರತ ಅಂತ ಸ್ವೀಕಾರ ಮಾಡಿ ಯಾರು ಮಾಡ್ತಾರೋ ಅವರಿಗೆ ಮುನಿ ಪದವಿ ಪ್ರಾಪ್ತಿಯಾಗ್ತಾ ಇದೆ. ಭೂಮಿಯ ಮೇಲೆ ಮಲಗಿದ್ರೂ ಏನಾದರೂ ಹಾಸ್ಕೊಂಡು ಮಲಗಿರ್ತಾರೆ, ಇಲ್ಲಪ್ಪ ನಾವೇನು ಹಾಸ್ಕೊಳ್ಳೋದೇ ಇಲ್ಲ ಪೂರ್ಣವಾಗಿ ನೆಲದ ಮೇಲೆ ಮಲಗ್ತೀವಿ ಅಂದರೆ ಅದರಿಂದ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಇನ್ನು ನೆಲದ ಮೇಲೆ ಭೋಜನ ಮಾಡೋದ್ರಿಂದ ರಾಜ ಪದವಿ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ. 100 ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಪ್ರತಿನಿತ್ಯ ಯಾರು 100 ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗ್ತಾ ಇದೆ. ಅಯಾಚಿತ ವ್ರತದಿಂದ ಪುತ್ರ ಪ್ರಾಪ್ತಿಯಾಗ್ತಾ ಇದೆ. ಯಾರನ್ನು ಏನು ಕೇಳೋ ಹಾಗಿಲ್ಲ, ಯಾರೇನು ತಂದುಕೊಡ್ತಾರೋ ಅದರಿಂದನೇ ಬದುಕೋದು. 4 ತಿಂಗಳು ಪರ್ಯಂತರವಾಗಿ ಅವರಿಗೆ ಒಳ್ಳೆಯ ಪುತ್ರ ಪ್ರಾಪ್ತಿ ಆಗ್ತಾ ಇದೆ. ಎಲೆಯಲ್ಲಿ ಭೋಜನ ಮಾಡೋದ್ರಿಂದ ಕುರುಕ್ಷೇತ್ರದಲ್ಲಿ ವಾಸ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ, ಪರ್ಣೇಶು ಯೋ ನರೋ ಭುಂಕ್ತೆ ಕುರುಕ್ಷೇತ್ರ ಫಲಂ ಲಭೇತ್. ಎಲೆಯಲ್ಲಿ ಊಟ ಮಾಡಬೇಕು 4 ತಿಂಗಳ ಪರ್ಯಂತರವಾಗಿ. ಇನ್ನು ಸ್ವಸ್ತಿಕ ಪದ್ಮಾಸನಗಳಿಂದ ಪೂಜಾ ಮಾಡೋದ್ರಿಂದ, ಆ ಸ್ವಸ್ತಿಕಾಸನ ಪದ್ಮಾಸನದಲ್ಲಿ ಕೂತು ಪೂಜಾ ಮಾಡೋದ್ರಿಂದ ರುದ್ರಲೋಕ ಮೊದಲಾದ ಲೋಕಗಳ ಪ್ರಾಪ್ತಿಯಾಗ್ತಾ ಇದೆ. ನಖ ಅಂದರೆ ಉಗುರುಗಳನ್ನು ತೆಗೆಯದೆ 4 ತಿಂಗಳ ಪರ್ಯಂತರವಾಗಿ ನಖಲೋಮಾದಿ ಧಾರಣ ಮಾಡೋದ್ರಿಂದ ವಿಶೇಷವಾಗಿ ಧರ್ಮಕ್ಕೆ ಸಾಧನ ಆಗ್ತಾ ಇದೆ. ಧಾರಣಿ ಪಾರಣಿ ಅವೆಲ್ಲ ವೈಯಕ್ತಿಕವಾದ ವ್ರತಗಳು, ವಿಸ್ತಾರವಾಗಿ ಅದನ್ನು ಮುಂದೆ ನೋಡೋಣ. ಆ ಧಾರಣೀಪಾರಣಿ ವ್ರತವನ್ನು ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗ್ತಾ ಇದೆ ಅಂತ ಹೇಳ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ತೈಲ ತ್ಯಾಗ ಮಾಡೋದ್ರಿಂದ ಸದ್ಗತಿ ಪ್ರಾಪ್ತಿಯಾಗ್ತಾ ಇದೆ. ಚಾಂದ್ರಾಯನ ವ್ರತವನ್ನು ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹ. ಭಿಕ್ಷಾನ್ನ ಭೋಜನದಿಂದ ಸದ್ಗತಿ ಪ್ರಾಪ್ತಿ ಅಂತ ಹೇಳ್ತಾರೆ.
ಸಕಲ ವರ್ಣದವರಿಗೂ ಅವಶ್ಯವಾಗಿ ಮಾಡಬೇಕಾಗಿರುವಂತಹ ವ್ರತಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಎಲ್ಲ ವ್ರತಗಳನ್ನ ಆಯಾ ಕಾಲದಲ್ಲಿ ಅವಶ್ಯವಾಗಿ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು. ಇನ್ನೂ ಹಲವಾರು ವ್ರತಗಳನ್ನ ಹೇಳಿದ್ದಾರೆ, ಎಲ್ರಿಗೂ ಮಾಡಲಿಕ್ಕೆ ಬರುವಂಥದ್ದು. ಅದನ್ನು ನಾಳೆ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.